ಮನುಷ್ಯತ್ವ ಬೆಲೆ ಕೊಡಿ. ಇವಾಗ ಹಂಗಂತಂದ್ರೆ ಇವಾಗ ದರ್ಶನ ಸಿಕ್ಕಾಬಿಡೆ ಅಥವಾ ಅವನಿಗೆ ಹೊಡೆದ್ರೆ ಹೋಗ್ಬಿಡ್ಬೇಕು ಅನ್ಕೊಂಡು ಯಾರೂ ಮಾಡಲ್ಲ. ನಾನು ಈ ಕೋರ್ಟು ಅದು ಇದು ಯಾವುದು ನಂಬಲ್ಲ. ಭಗವಂತನ ಗೊತ್ತು ಯಾರು ತಪ್ಪು ಏನು ಅಂದ್ರೆ ಎರಡು ಕೈನು ಬ್ಯಾಂಡೇಜ್ ಹಾಕೊಂಡು ಹೋಗ್ಬಿಡಿದ ಅವ್ರು ಸರಿ. ಯಶ್ ಜೀವನದಲ್ಲಿ ಯಾವ ರೀತಿ ಚಾಲೆಂಜ್ ತಗೊಂಡು ಮುಂದಕ್ಕೆ ಬರಬೇಕು ಅನ್ನೋದು ಯಾರಿಗೆ ಫಸ್ಟ್ ಪ್ರಿಫರೆನ್ಸ್? ಫಸ್ಟ್ ದರ್ಶನ್ ಅವರು. ಏನು ಈ ಒಂದು ಪ್ಯಾಂಡಮಿಕ್ ಇದೆ, ಸೊ ಜನರು ಸಾಕಷ್ಟು ಕಷ್ಟಗಳನ್ನ ಪಡ್ತಿದ್ದಾರೆ ಈ ಪ್ಯಾಂಡಮಿಕ್ ಓಪನ್ ಆಗ್ಲಿ ಅಥವಾ ಈ ಕೊರೋನಾ ಮುಗಿದ್ಬಿಡ್ಲಪ್ಪ ಬೇಗ ಅಂತ. ಸೊ ರವಿ ವರ್ಮಾ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅನ್ಸಿದ್ಯಾ ಈ ಜನರ ಕಷ್ಟ? ಆಬ್ವಿಯಸ್ಲಿ ಎಲ್ಲರೂ ಕಷ್ಟ ಪಡ್ತಾ ಇದಾರೆ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ಒಂದೊಂದು ಊಟಕ್ಕೂ ಕಷ್ಟ ಪಡ್ತಾ ಇದಾರೆ. ಸೊ ಈ ಒಂದು ಸಿಚುವೇಶನ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಂತಂದ್ರೆ ಒಂದು ನನಗಾಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಈಗ ಆಸ್ ಪರ್ ಈ ಕರೋನಾ ಬಂದ್ಮೇಲೆ ಫಸ್ಟ್ ಮನುಷ್ಯತ್ವಕ್ಕೆ ಬೆಲೆ ಕೊಡಿ. ನಿಮ್ಮ ಒಂದು ಏನಂತಂದ್ರೆ ಇವಾಗ ನಾನು ಬದುಕಬೇಕಂದ್ರೆ ನಾಲ್ಕು ಜನ ಇದ್ರೆ ನಾನು ಬದುಕಕ್ಕಾಗಲ್ಲ. ಮನುಷ್ಯರೇ ಇಲ್ಲ ಅಂದ್ರೆ ಯಾರ ಹತ್ರ ಬದುಕೋದು? ನಾನು ಪ್ರಾಣಿಗಳ ಹತ್ರ ಬದುಕಬೇಕು, ಅದನ್ನು ಆಗಲ್ಲ. ಇವಾಗ ಪ್ರಾಣಿಗಳು ಇರ್ತದೋ ಇರಲ್ಲೋ ಗೊತ್ತಿಲ್ಲ. ಅದಕ್ಕೆ ನಾವು ಯಾರು ಹೊತ್ಕೊಂಡು ಹೋಗೋರು ಏನಿಲ್ಲ. ಎಕ್ಸಾಂಪಲ್, ಲಾಸ್ಟ್ ಟೈಮ್ ಕೊರೋನಾ ಬಂದಾಗಲೇ ನಮ್ಮೊಬ್ಬ ಎಂ ಪಿ ಅವರು ಪಾಪ ಎಕ್ಸ್ಪೈರ್ಡ್ ಆದಾಗ ನೋಡಿದ್ರೆ ಅವ್ರ ಬಾಡಿನ ತೆಗೆದು ಹಿಂಗೆ ತೂಗ್ದೆ ಅಂದರೆ ಏನೇ ಸಂಪಾದನೆ ಮಾಡಿದ್ರು ಏನೇ ಮಾಡಿದ್ರು ಲಾಸ್ಟಲ್ಲಿ ಸತ್ಮೇಲೆ ಬಾಡಿ ನೆತ್ಕೊಂಬನ್ನಿ ಅಂತ ಹೇಳ್ತಾರೆ ಹೊರತು ರವಿ ನೆತ್ಕೊಂಬನ್ನಿ ಅಂತ ಹೇಳಲ್ಲ. ಇಲ್ಲ ಹೆಸರು ಹೇಳ್ಬಿಟ್ಟು ಆ ಮನುಷ್ಯನ ಕರ್ಕೊಂಬನ್ನಿ ಅಂತ ಹೇಳಲ್ಲ. ಏ ಹೆಣ ಬಂತೇನ್ರಿ ಅಂತಾರೆ, ಇಲ್ಲರೆ ಬಾಡಿ ಬಂತೇನ್ರಿ ನೋಡಿ ಅಂತಾರೆ. ಅದಕ್ಕೆ ಇರಷ್ಟು ದಿವಸ ನಿಮ್ಮ ಅಕ್ಕಪಕ್ಕ ಇರೋರಾಗಿರ್ಬೋದು ಅಥವಾ ನಿಮ್ಮ ಕೈಲಿ ಆಯ್ತಾ ನಾಲ್ಕು ಜನಕ್ಕೆ ಸಹಾಯ ಮಾಡಿ ಅಥವಾ ನಿಮ್ಗೇನೂ ಆಗಲಿಲ್ವಾ ಯಾರಿಗೂ ತೊಂದರೆ ಕೊಡಬೇಡಿ. ನಿಮ್ಮ ಪಾಡು ನೀವು ಸೈಲೆಂಟ್ ಆಗಿದ್ದು ಬಿಡಿ. ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೈಲಿ ಆದರೆ ನಾಲ್ಕು ಜನಕ್ಕೆ ಸಹಾಯ ಮಾಡಿ, ಆಗಲಿಲ್ವಾ ಯಾರಿಗೂ ತೊಂದರೆ ಕೊಡಬೇಡಿ. ನಿಮ್ದೇನಿದೆ ಅದು ನೋಡ್ಕೊಂಡು ನೀವು ಸೈಲೆಂಟ್ ಆಗಿದ್ಬಿಡಿ, ಅಸೂಯೆ ಪಡಬೇಡಿ. ಅಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಿಮಗೆ ಯಾರಾದರೂ ಗುರು ಅನ್ನೋರು ಇದ್ದಾರಾ ಈ ಸ್ಟಂಟ್ ಹೇಳ್ಕೊಡೋದಕ್ಕೆ, ಅಥವಾ ನೀವು ಯಾರತ್ತಾದರೂ ಕಲ್ತ್ಕೊಂಡಿರೋದಕ್ಕೆ ಗುರು ಅನ್ನೋರು ಇದ್ದಾರಾ? ನಾನು ಜಾಸ್ತಿ ಕೆಲಸ ಮಾಡಿರೋದು KD ವೆಂಕಟೇಶನ್ ಅವರು ಒಬ್ರು ಇದ್ರು, ಅವ್ರ ಜೊತೆನೇ ನಾನು ಕೆಲಸ ಮಾಡಿದ್ದು. ಅವ್ರ ಹತ್ರನೇ ನಾನು ಜಾಸ್ತಿ ಕೆಲಸ ಕಲ್ತಿದ್ದು. ಅದಲ್ಲದೆ ನಾನು ಮತ್ತೆ ಥ್ರಿಲ್ಲರ್ ಮಂಜು ಅವ್ರ ಹತ್ರ ಒಂದು ಕೆಲಸ ಮಾಡಿದೆ, ತಿರ್ಗಿ ಅದಾದ್ಮೇಲೆ ರಾಮ್ ಶೆಟ್ಟಿ ಅವ್ರ ಹತ್ರ ಕೆಲಸ ಮಾಡಿದೆ, ತಿರ್ಗಿ ಅದಾದ್ಮೇಲೆ ಟೀನು ವರ್ಮಾ ಅಂತ ಬಾಂಬೆಲ್ಲಿ ಇನ್ನೊಬ್ಬ ಫೈಟ್ ಮಾಸ್ಟರ್, ಅವ್ರ ಜೊತೆನೇ ಕೆಲಸ ಮಾಡಿದ್ದೀನಿ. ಚೆನ್ನೈಯಲ್ಲಿ ಕಣಲ್ ಕಣ್ಣನ್ ಅಂತ ಕೆಲಸ ಮಾಡಿದೆ, ಅವ್ರ ಜೊತೆನೇ ಕೆಲಸ ಮಾಡಿದ್ದೀನಿ. ಬಟ್ ಜಾಸ್ತಿ ವರ್ಕ್ ಮಾಡಿರೋದು ಬಂದು KD ವೆಂಕಟೇಶ್ ಅಂತ. ಅಫ್ಕೋರ್ಸ್ ಅವ್ರ ಹತ್ರ ನಾನು ಜಾಸ್ತಿ ಕೆಲಸ ಕಲಿತೀನಿ. ಸೊ ಆಕ್ಚುಲಿ ನಮ್ಗೆಲ್ಲ ಏನು ಅಂದ್ರೆ ಈ ಸ್ಟಂಟ್ ಮಾಸ್ಟರ್ ಅಂದ್ರೆ ಫುಲ್ ಇಲ್ಲಿ ಕುಯ್ಕೊಂಡಿರೋದು, ಇಲ್ಲಿ ಕುದಿರೋದು, ಬೆಟ್ಟೆಲ್ಲ ಆಗಿರೋದು, ಇದೆಲ್ಲ ಒಂದು ಥಾಟ್ ಇರುತ್ತೆ. ಬಟ್ ನೀವು ಇಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ. ಅಲ್ಲ ಅಲ್ಲ, ಅದು ಇದಾವೆ, ಅದೆಲ್ಲ ಮುಚ್ಕೊಂಡ್ಬಿಟ್ಟಿದ್ದಾವೆ. ಎಕ್ಸಾಂಪಲ್, ಇಲ್ಲಿರ್ಬೋದು, ಇಲ್ಲಿರ್ಬೋದು, ಒಂದು ಇಲ್ಲಿದೆ, ಮತ್ತೆ ಇಲ್ಲಿದೆ ಸ್ಟಿಚಸ್, ಇಲ್ಲಿದೆ ಸ್ಟಿಚಸ್. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಇವಾಗ ಇವಾಗ ನನ್ನ ಸಿನಿಮಾದಲ್ಲಿ ಒಂದು ಇನ್ಸಿಡೆನ್ಸ್ ನಡೀತು, ವಾಟ್ ಎವರ್ ಅದು. ಏನಂತಂದ್ರೆ ಯಾರು ಯಾವುದೇ ಫೈಟ್ ಮಾಸ್ಟರ್ ಆಗಲಿ, ಯಾವುದೇ ಹೀರೋಗಳಾಗಲಿ, ಯಾವುದೇ ಆರ್ಟಿಸ್ಟ್ಗಳಾಗಲಿ, ಅಥವಾ ಅವನು ಬಿದ್ದುಬಿಡ್ಲಿ, ಅಥವಾ ಅವನೇನೋ ಕೈಕಾಲು ಮುರ್ಕೊಂಬಿಡ್ಲಿ, ಅಥವಾ ಅವನಿಗೇನೋ ಹೊಡೆದ್ರೆ ಓಡ್ಬೇಕು ಅಂದ್ಕೊಂಡು ಯಾರೂ ಮಾಡಲ್ಲ. ಎಲ್ಲರೂ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏಟ್ ತಗಲ್ಬೇಕಂದ್ರೆ ಖಂಡಿತ ತಗಲೇ ತಗಲುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾರೂ ಮನಸಾರೆ ಯಾರಿಗೂ ಯಾರು ಹೇಟ್ ಆಗ್ಬಿಡ್ಲಿ ಅಂತ ಯಾವ ಫೈಟ್ ಮಾಸ್ಟರ್ನು ಇದು ಮಾಡಲ್ಲ, ಯಾವ ಫೈಟ್ರ್ಗಳು ಇದು ಮಾಡಲ್ಲ. ಪ್ರಿಕಾಷನ್ ತೊಗೊಳ್ಳೋದ್ರಲ್ಲಿ ಒಂಚೂರು ಹೇರು ಪೇರು ಆಗಿರ್ಬೋದು, ಒಬ್ಬ ತಗೊಳ್ಳಿ ಎಂದು ಹೇಳಿರ್ತಾನೆ, ಇನ್ನೊಬ್ಬ ಬೇಡ ಅಂತ ಆರ್ಗ್ಯುಮೆಂಟ್ ಮಾಡಿರ್ತಾನೆ, ಅದೆಲ್ಲ ಒಳಗಡೆ ನಡೆದಿರೋ ಮ್ಯಾಟರ್ಗಳು ಯಾರಿಗೂ ಗೊತ್ತಿರಲ್ಲ. ಆ ಥರ ಅಫ್ಕೋರ್ಸ್ ಸ್ಟಂಟ್ ಅಂತಂದ್ಮೇಲೆ ಖಂಡಿತ ಏಟ್ ಬಿದ್ದೇ ಬಿಡುತ್ತೆ. ಇವಾಗ ನಾವು ಇಲ್ಲಿ ಬೀಳ್ತೀವಿ ಅಂತಂದ್ರೆ ಏಟ್ ಬೀಳೇ ಬೀಳುತ್ತೆ. ಅದನ್ನೆಷ್ಟು ನ್ಯಾಕಲ್ಲಿ ಬೀಳ್ಬೋದು ಅನ್ನೋದೇ ಒಂದಿದು. ಏಳು ಇವಾಗ ಹೇಳ್ತಾರಲ್ಲ, ಒಂದು ಶಿಲೆ ಆಗ್ಬೇಕಂತಂದ್ರೆ ಎಷ್ಟು ಹುಳಿ ಏಟ್ಗಳು ಬಿದ್ದಿರ್ತದೆ, ಮತ್ತೆ ಏನು ಮಾಡೋಕ್ಕಾಗಲ್ಲ. ಇವಾಗ ಹಂಗಂತಂದ್ರೆ ಇವಾಗ ದರ್ಶನ ಅವ್ರು ಸಿಕ್ಕಾಬಿಡೆ ಏಟ್ ಆಗಿದೆ ಅವ್ರಿಗಾಗಿರೋ ಏಟು. ನೀವು ಸ್ಟಂಟ್ ಹೇಳ್ಕೊಟ್ರೋ ಟೈಮಲ್ಲಿ ದರ್ಶನ್ ಸರ್ ಏನಾದ್ರೂ ಆ ಥರ ಆಗಿದ್ದುಂಟ? ಅಫ್ಕೋರ್ಸ್ ಬೇಜಾನ್ ಸರಿ ಆಗಿರುತ್ತೆ, ಸ್ಲಿಪ್ಗಳಾಗಿದೆ, ನೀಗಳೆಲ್ಲ ಟ್ವಿಸ್ಟ್ ಆಗಿದೆ, ಕಾಲು ಟ್ವಿಸ್ಟ್ ಆಗಿದೆ. ನಾನು ಫೈಟ್ರ ಕೆಲಸ ಮಾಡ್ಬೇಕಾದ್ರೆ ಸುದೀಪ್ ಅವ್ರಿಗೆ ನೀ ಏಟ್ ಆಯಿತು, ಅದೇ KD ವೆಂಕಟೇಶನ್ ಅವರೇ ಫೈಟ್ ಮಾಸ್ಟ್ರು. ಹುಚ್ಚ ಪಿಕ್ಚರಲ್ಲಿ ಒಂದು ಬ್ಯಾಗ್ ಸಮರ್ ಹೊಡಿಬೇಕಾಯ್ತು, ಹೋಗಿ ನೀ ಕೊಟ್ಟು ಅಲ್ಲೇ ನೀ ಇಮ್ಮೆಟ್ ಸ್ಪಾಟಲ್ಲಿ ಇಷ್ಟಪ್ಪ ಊದ್ಕೊಂಬಿಡ್ತು ಅಂದರೆ ಇಮ್ಮೆಟ್ ಅವ್ರೂ ಅದನ್ನು ಅವಾಗ ಹೊಸದು ಅವರು ಯಾರಿಗೆ ಇಲ್ಲ ನನಗೇನು ಆಗಿಲ್ಲ ನನಗೇನು ಆಗಿಲ್ಲ ಅಂತ ಅಂದ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡಿ ಆ್ಯಕ್ಷನ್ ಮಾಡಿದ್ರು. ಸಾಯಂಕಾಲದಷ್ಟರಲ್ಲಿ ಇಷ್ಟಪ್ಪ ನೀ ಆಗ್ಬಿಟ್ಟಿತ್ತು ಹಂಗೆ. ಅದೇ ಇವತ್ತಿನ ದಿವಸ ಹೇಳ್ತೀವಿ ಅಂತಂದರೆ ಆಲ್ರೆಡಿ ಹೇಳ್ತಿದ್ದೀರಂಥವ್ರು ಸೂಪರ್ ಸ್ಟಾರ್, ಇವಾಗ ಏನು ಮಾಡೋಕ್ಕಾಗಲ್ಲ. ಹಂಗೆ ಎಲ್ಲ ಬಿಗಿನಿಂಗ್ ಟೈಮಲ್ಲಿ ಯಾರೂ ಏಟ್ ಆಗಲಿ ಅಂತ ಯಾರೂ ಮಾಡಲ್ಲ. ಮಾಡೋ ಕೆಲಸ ಮಾಡ್ತೀವಿ, ಅದು ಮಾಡೋದೇ ಸ್ಟಂಟ್. ಸ್ಟಂಟ್ ಅಂತಂದರೆ ರಿಸ್ಕೆ, ಇನ್ನು ಅದ್ರ ಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಇಲ್ಲ ಇನ್ನು ಅವ್ನು ಕೇಳಿದೆ ಅಷ್ಟೇ, ಇನ್ನೇ ನಾವೇನು ಮಾಡೋಕ್ಕೆ. ಸೊ ಇನ್ನು ನಿಮ್ಗೆ ನೆನಪಿರ್ಬೋದು, ಒಂದು ಸುಮಾರು ಒಂದು 5 ವರ್ಷದ ಹಿಂದೆ ಅನಿಲ್ ಮತ್ತು ಉದಯ್ ಅವರು ಒಂದು ದುರಂತ ಅಂತ್ಯ ಕಾಣ್ತು ನಮ್ಮ ಸ್ಯಾಂಡಲ್ವುಡ್ಡಲ್ಲಿ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳಕ್ಕೆ ಇಷ್ಟಪಡಲ್ಲ. ಆ್ಯಕ್ಚುಲಿ ಏನಂತಂದ್ರೆ ಇವಾಗ ಯಾರೇ ಏನೇ ಕೇಳಿದ್ರು ಯಾರಪ್ಪ ಫೈಟ್ ಮಾಸ್ಟರ್ ಅಂತ ಕೇಳ್ತಾರೆ, ಯಾರು ಸ್ಟಂಟ್ ಮಾಡ್ಬೇಕಾದ್ರೆ ಆಗೋಗ್ಬಿಡ್ತಂತ ಹಾಗೆ ಹೇಗೆ ಅಂತ ಕೇಳ್ತಾರೆ. ಅದು ಹಿಂಗೆ ಹೇಳಿ ಅಂತಂದರೆ ಇವಾಗ ನಿಮ್ಮನ್ನೇ ಎಕ್ಸಾಂಪಲ್, ನೀವು ಈಗ ಇಲ್ಲಿ ಬಂದು ಕೂತಿದ್ದೀರಾ ಅಂತಂದರೆ ಇವಾಗ ನೀವು ಇಷ್ಟ ಇಲ್ಲದೆ ಬಂದು ಕೂತಿಲ್ಲ ಇಲ್ಲಿ ಹೇಳ್ತಾನೆ, ನಿಮ್ಗೆ ಇಷ್ಟ, ನಿಮ್ಮ ನೋಡಿಕೊಂಡು ನಿಮ್ಮ ಚೇರ್ ಇಲ್ಲಿ ಅಲ್ಲಾಡುತ್ತಾ ಇಲ್ವೋ ಸೇಫ್ ಆಗಿದೆಯಲ್ವೋ ಅಂದ್ಕೊಂಡು ಕೂತ್ಕೊಂತೀರ. ಹಂಗನ್ಬಿಟ್ಟು ಏ ಕೂತ್ಕೊಳ್ರಿ ಅಂತ ತಕ್ಷಣ ನೀವು ಕೂತ್ಕೊಳ್ಳಲ್ಲ ತಾನೆ, ನಿಮ್ಮ ಸೇಫ್ ನೀವು ಏನು ಬೇಕು ಅದು ನೋಡೇ ನೋಡ್ತೀರಲ್ವ.
ಅದೇ ರೀತಿ ಎಲ್ಲ ನಡೆದಿದೆ. ಏನಂತಂದರೆ ಅನಾಹುತ ಆಗೋದ ಮೇಲೆ ಅಫ್ಕೋರ್ಸ್ ಈಗ ಹೇಳ್ತಾರಲ್ಲ ಯಾರಾದರೂ ಒಬ್ಬ ವ್ಯಕ್ತಿ ಹಳ್ಳದಲ್ಲಿ ಬಿದ್ದೋಗ್ಬಿಟ್ರೆ ಆಳ್ಗೊಂದು ಕಲ್ಲು ಅಂತ ಹೇಳ್ತಾರೆ, ಕುರಿ ಹಳ್ಳಿಗೆ ಬಿದ್ದರೆ ಆಳ್ಗೊಂದು ಕಲ್ಲು ಅಂತ ಹೇಳ್ತಾರೆ. ಹಾಗೆ ಇವತ್ತಿನ ದಿವಸ ಆಕ್ಸಿಡೆಂಟ್ ಆಗೋಗಿದೆ, ಖಂಡಿತ ಅವ್ರ ತಪ್ಪು ಇವ್ರ ತಪ್ಪು ಅಂತೆಲ್ಲ ಹೇಳ್ತಾರೆ. ಭಗವಂತನಿಗೆ ಗೊತ್ತು ತಾನೆ, ಅಟ್ಲೀಸ್ಟ್ ಯಾರಿಗೂ ಬೇಡ, ನಾನು ಈ ಕೋರ್ಟು ಅದು ಇದು ಯಾವುದು ನಂಬರ, ಭಗವಂತನಿಗೆ ಗೊತ್ತು ಯಾರು ತಪ್ಪು ಏನು ಅನ್ನೋದು, ಅವನೇ ನೋಡ್ಕೊತಾನೆ ಅಲ್ಲಿಗೆ ಎಂಡ್ ಮಾಡ್ಬೇಕಂತ. ಓಕೆ, ಸೊ ಈಗಾಗಲೇ ನೀವು ಹೇಳಿದ್ರಿ ತುಂಬ ಪೆಟ್ಟುಗಳೆಲ್ಲ ತಿನ್ಬಿಟ್ಟಿದ್ದೀವಿ ಅಂತ. ಸೊ ಮನೆಯವರಂತೂ ಇದನ್ನೆಲ್ಲ ನೋಡಿದ್ರೆ ಬಿಟ್ಬಿಡು ಕೆಲಸ ಆಗಬೇಕು ಅಂತ ಹೇಳೇ ಹೇಳಿರ್ತಾರೆ. ಸೊ ಆವಾಗ ನೀವು ಅವರು ಆ ಒಂದು ಸಿಚುವೇಶನ್ ಹೇಗೆ ಎದುರಿಸಿದ್ರಿ ನೀವು? ಬಟ್ ಆ ಥರ ಕೇಳಿರೋದು ನಮ್ಮ ಅಮ್ಮ ಒಬ್ಬರೇ ಅವಾಗ, ಯಾಕಂದ್ರೆ ಏನಂದ್ರೆ ಎರಡು ಕೈನೂ ಬ್ಯಾಂಡೇಜ್ ಹಾಕೊಂಡು ಹೋಗ್ಬಿಟ್ಟಿದ್ದೆ ಅವಾಗ ಒಂದ್ಸರಿ ಬಿಲ್ಲರಂಗ ಅಂತ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಅಸ್ಟೆಂಟ್ ಅವಾಗ ಅದೇ ಫೈಟ್ರು ಮೋಟರ್ ಬೈಕ್ ಜಂಪ್ ಮಾಡಬೇಕಾಯ್ತು. ಆ ಜಂಪ್ ಮಾಡಿದಾಗ ಲಾಸ್ಟ್ ಬಾಕ್ಸ್ ಮೇಲೆ ಲ್ಯಾಂಡ್ ಆಗಿ ಬೈಕ್ ಫ್ರಂಟ್ ಬಿದ್ದು ಹಿಂಗೆ ಕೈ ಕೊಟ್ಟು ಈ ಬೆಟ್ ಮುರಿದೋಗಿತ್ತು, ಈ ಬೆಟ್ ಇನ್ನೂ ಮಾರ್ಕ್ ಇದೆ ನೋಡಿ, ಇದು ಪೂರ್ತಿ ಇಷ್ಟು ಸ್ಕಿನ್ ಹಿಂಗೆ ಕಿತ್ಕೊಂಡ್ಬಿಟ್ಟಿತ್ತು. ಎರಡೂ ಬ್ಯಾಂಡೇಜ್ ಹಾಕೊಂಡೋಗಿ ನಮ್ಮ ಮುಂದೆ ನಿಂತಾಗ ಏನೋ ಇದೆಲ್ಲ ಬೇಕೇನೋ ಅಂತ ಅಂದ್ಬಿಟ್ಟು ಅವಾಗ ಹತ್ಬಿಟ್ಟಿದ್ರು ಅವರು. ಅಟ್ಲೀಸ್ಟ್ ಅದು ಅದೊಂದೇ ನನ್ನ ಲೈಫಲ್ಲಿ, ಅದಾದಮೇಲೆ ಇನ್ನು ನನ್ನ ವೈಫಿಗೆ ಆಗ್ಬೋದು, ನನ್ನ ಮನೇಲಿವ್ರು ಎಲ್ರಿಗೂ ನಮ್ಮ ಸಿಸ್ಟರ್ಗಿಂದ ಹಿಡಿದು ಎಲ್ರಿಗೂ ಹೇಳ್ಬಿಟ್ಟು ನನಗೆ ಕೆಲಸನೇ ಫಸ್ಟ್. ಅದು ಏನಾಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ನನ್ನ ಕೆಲಸಕ್ಕೆ ಯಾರು ತೊಂದರೆ ಕೊಡಬಾರ್ದು. ನನಗೆ ಸುಮ್ಮನೆ ಅಲ್ಲಿ ಕರ್ಕೊಂಡೋಗು ಇಲ್ಲನ್ನು ಕರ್ಕೊಂಡೋಗು ಅದೆಲ್ಲ ನನ್ನ ಹತ್ರ ಇಲ್ಲ. ಫಸ್ಟ್ ಕೆಲಸ, ಕೆಲಸ ಇಲ್ಲದಾಗ ನನ್ನ ಪಣ್ಣ ಫೀರ್ತಿ ನೀವು ಏನು ಬೇಕಾದ್ರೆ ಹೇಳಿ ನಾನು ಮಾಡಿ. ಅದರಿಂದ ನನಗೆ ಯಾರು ಇವತ್ತವರೆಗೂ ಮನೆಯವ್ರ ಸಪೋರ್ಟ್ ಹಾಗಾದ್ರೆ ಇದ್ದೇ ಇದೆ, 100% ಇದ್ದೇ ಇದೆ. ಸೊ ಈಗ ಒಂದು ರಾಪಿಡ್ ಫೈರ್ ಇದೆ ನಿಮಗೆ, ರವಿ ವರ್ಮಾ ಅವರು ಡೈರೆಕ್ಟ್ ಮಾಡಿರೋ 5 ಮೂವಿಗಳು, ಧರ್ಮ, ಸಂಗೊಳ್ಳಿ ರಾಯಣ, ಹುಡುಗರು, ಮತ್ತೆ ಇದು ಯಾರೇ ಕೂಗಾಡಲಿ, ಆಮೇಲೆ ಯಶ್ ಅವ್ರ ಸಿನಿಮಾ ಇದು ರಾಮಾಚಾರಿ. ನೀವು ಚೂಸ್ ಮಾಡೋದಾದ್ರೆ ಆಕ್ಟಿಂಗ ಇಲ್ಲ ಸ್ಟಂಟ್ ಡೈರೆಕ್ಟಿಂಗ? ಸ್ಟಂಟ್. ಹೀರೋಗಳಿಗೆ ನೀವು ಸ್ಟಂಟ್ ಹೇಳ್ಕೊಳಕ್ ಇಷ್ಟನಾ ಅಥವಾ ನೀವು ಡೈರೆಕ್ಟರ್ಗಳ ಹತ್ರ ಆಕ್ಟಿಂಗ್ ಹೇಳಿಸ್ಕೊಳಕ್ ಇಷ್ಟನಾ? ಎರಡೂ. ಯಾವ್ದಾದ್ರು ಒಂದು? ಎರಡೂ ಇಷ್ಟನೇ. ಈಗ ಆಕ್ಚುಲಿ ಡೈರೆಕ್ಟ್ ಇವಾಗ ಸ್ಟಂಟ್ ಹೇಳ್ಕೊಡೋದೆಲ್ಲ ಇದಾಗಿದೆ, ಅಫ್ಕೋರ್ಸ್ ಡೈರೆಕ್ಟರ್ ಹತ್ರ ಏನಾದ್ರು ಕಲಿಯೋದೇನಾದ್ರು ಇದೆಯಾ ಅಂದ್ರೆ ಖಂಡಿತ ನಾನು ಅದಕ್ಕೆ ರೆಡಿ. ಸಿನಿಮಾನ ಅಥವಾ ನೇಗಿಲ ಯೋಗಿನ? ಸಿನಿಮಾ. ಸ್ಟಂಟ್ ಹೇಳ್ಕೊಡೋದು ಒಂದು ಕಲೆನ ಅಥವಾ ಧೈರ್ಯನ? ಕಲೆ. ನೀವು ಸ್ಟ್ರಿಕ್ಟ್ ಫಾದರ ಇಲ್ಲ ಓಪನ್ ಮೈಂಡೆಡ್ ಫಾದರ? ಸ್ಟ್ರಿಕ್ಟ್. ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನಿಮ್ಮ ಮನೆಯವರನ್ನ ಇಲ್ಲ ನಿಮ್ಮನ್ನೇ ಯಾರೋ ರೇಗಿಸಿದ್ರು, ಸೊ ಫಸ್ಟ್ ಅವ್ರಿಗೆ ಏನ್ ಮಾಡ್ತೀರಾ, ಹೊಡೆದು ಬುದ್ಧಿ ಹೇಳ್ತಿರೋ ಇಲ್ಲ ಬುದ್ಧಿ ಹೇಳಿ ಹೊಡಿತಿರೋ? ಮುಂಚೆ ಆಗಿದ್ದೀರೋ ಹೊಡ್ಬಿಟ್ಟು ಬುದ್ಧಿ ಹೇಳ್ತಾರೆ, ಈಗ ಬರೀ ಬುದ್ಧಿ ಹೇಳ್ತೀವಿ ಅಷ್ಟೇ. ಒಂದ್ ವೇಳೆ ಅಟ್ ಎ ಟೈಮ್ ಇಬ್ರು ದೊಡ್ಡ ಸ್ಟಾರ್ ನಟರಿಗೆ ಸ್ಟಂಟ್ ಹೇಳ್ಕೊಡ್ಬೇಕು ಅಂತ ಬರುತ್ತೆ, ದರ್ಶನ್ ಸುದೀಪ್ಗೆ, ಯಾರನ್ನ ಚೂಸ್ ಮಾಡ್ತೀರಾ? ಅಫ್ಕೋರ್ಸ್ ಯಾರ ಡೇಟ್ ಫಸ್ಟ್ ಇರ್ತದೆ, ಯಾವ ಸಿನಿಮಾ ಫಸ್ಟ್ ಆಗುತ್ತೆ, ಯಾವ್ದು ಎರಡು ಅಟ್ ಎ ಟೈಮ್ ಇರುತ್ತೆ? ಖಂಡಿತ ಎರಡೂ ಬೇಕಲ್ಲ ನನಗೆ. ಯಾರಿಗೆ ಫಸ್ಟ್ ಯಾರಿಗೆ ಪ್ರಿಫರೆನ್ಸ್? ಅಫ್ಕೋರ್ಸ್ ದರ್ಶನ್ ಅವರು, ಆಮೇಲೆ ಸುದೀಪ್ ಅವರು, ಇಬ್ರು. ಸ್ಟಂಟ್ ಮಾಡಕ್ ಬೇಕಾಗಿರೋ 5 ಕ್ವಾಲಿಟೀಸ್? ಫಸ್ಟ್ ಪೇಷನ್ಸ್, ತಿರ್ಗಿ ಅದಾದ್ಮೇಲೆ ಆ ಕಥೆಗೆ ಏನು ಬೇಕು ಆ ಕಥೆಗೆ ಸಂಬಂಧಪಟ್ಟಂತೆ ಆ್ಯಕ್ಷನ್ ಇರಬೇಕು, ಅದಾದಮೇಲೆ ಇವತ್ತಿನ ದಿಸಕ್ಕೆ ಏನಿದೆ ಟ್ರೆಂಡಿಂಗ್ ಏನಿದೆ ಅದನ್ನು ಕಂಪೋಸ್ ಮಾಡಬೇಕು, ಅದಲ್ಲದೆ ಇದಕ್ಕೆಲ್ಲ ಮುಖ್ಯವಾಗಿ ಸೇಫ್ಟಿ. ಇವತ್ತಿನ ದಿವಸ ಏನು ಬೇಕಾದ್ರೆ ಸೇಫ್ಟಿ ಮಾಡೋದು, ಅವಾಗೆಲ್ಲ ನಾವು ಬಿಡಬೇಕಂತಂದರೆ ಗ್ರೌಂಡಲ್ಲೇ ಬೀಳ್ತಾ ಇದ್ವಿ, ವಿತೌಟ್ ಕೇಬಲ್ಗಳೆಲ್ಲ ಹಿಂಗೆ ಉಲ್ಟಾ ಹಾಕೊಂಡು ನಾವೆಲ್ಲ ಮಾಡೋದು. ಇವಾಗೆಲ್ಲ ಎಲ್ಲ ವೆರೈಟಿ ವೆರೈಟಿ ಜಾಕೆಟ್ಸ್ಗಳು ಬಂದ್ಬಿಟ್ಟಿದೆ, ನಾನೇ ತರಿಸಿದ್ದೀನಿ, ಎಲ್ಲ ಲಂಡನಿಂದೆಲ್ಲ ತರಿಸಿದ್ದೀನಿ ಈಗ. ಅದು ತಿರ್ಗಿ ಅದಾದಮೇಲೆ ಸ್ಮಾರ್ಟಾಗಿ ಯಾವ ರೀತಿ ಕೆಲಸ ಮಾಡ್ಬೋದು ಅನ್ನೋದು. ಈ ನಟರಲ್ಲಿ ನೀವು ಯಾರ ಗುಣ ಒಂದು ಗುಣ ಚೂಸ್ ಮಾಡಬೇಕು ಅಂದರೆ ಯಾವ ಗುಣ ಚೂಸ್ ಮಾಡ್ತೀರಾ ಅಂತ? ದರ್ಶನ್ ಅವರ ಒಳ್ಳೆತನ. ಪುನೀತ್ ರಾಜ್ಕುಮಾರ್ ಅಂದರೆ ಒಬ್ಬ ವ್ಯಕ್ತಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಅವ್ರ ಹತ್ರ ಕಲಿಬೇಕು. ಸುದೀಪ್. ಸುದೀಪ್ದೇನಂತಂದರೆ ಟೆಕ್ನಿಕಲಿಂದ ಹಿಡಿದು ಯಾವ ರೀತಿ ಕೆಲಸ ಮಾಡಬೇಕು, ಆಮೇಲೆ ಯಾವ ರೀತಿ ಇವತ್ತೊಂದು ದಿವಸ ಅವ್ನು ನನಗೇನೋ ಬೈದ್ಬಿಟ್ಟ ಅಂತ ಅಂದ್ಬಿಟ್ಟು ಅವನ ಮೇಲೆ ಇಮೇಟ್ ಭಯಕ್ಕೆ ಹೋಗ್ದಿರ, ನಾವು ಕೆಲಸದಲ್ಲಿ ಹೆಂಗೆ ಮುಂದಕ್ಕೆ ಹೋಗ್ಬೇಕು ಅನ್ನೋ ಒಂದು ಇದನ್ನು ನಾನು ಇಷ್ಟಪಡ್ತೀನಿ ಸುದೀಪ್ ಅವ್ರ ಕಡೆ. ಯಶ್. ಯಶ್ ಜೀವನದಲ್ಲಿ ಯಾವ ರೀತಿ ಚಾಲೆಂಜ್ ತೊಗೊಂಡು ಮುಂದಕ್ಕೆ ಬರಬೇಕು ಅನ್ನೋದು ಅವತ್ತಷ್ಟು. ಶಿವರಾಜ್ಕುಮಾರ್. ಶಿವಣ್ಣ ಎವ್ರಿಗ್ರೀನ್, ಫುಲ್ ಅವ್ರ ಬಗ್ಗೆ ಏನು ಹೇಳಂಗೇ ಇಲ್ಲ ನಾನು ಹೇಳೋಕೆ, ಅಂದರೆ ಏನಂದರೆ ತುಂಬಿದ್ದು ಕೂಡ ತುಳ್ಕಲ್ಲ. ಇವಾಗ ಅವ್ರ ತಂದೆಯವರು ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು, ಇವತ್ತೊಂದು ದಿವಸ ಅವ್ರು ನಾರ್ಮಲ್ ವ್ಯಕ್ತಿ ಥರ ಇದ್ದಾರೆ ಅಂದರೆ ನಿಜವಾಗ್ಲೂ ಅದನ್ನು ನನ್ನ ಅಪ್ಪವ್ರಿಗೂ ಶಿವಣ್ಣಿಗೆ ಇಬ್ರಿಗೂ ಹೇಳೋದೆ, ನೀವು ಏನು ಮಾಡ್ತೀರಾ ಗೊತ್ತಿಲ್ಲ ಶಿವಣ್ಣ, ನಿಮ್ಮ ನಮ್ಮ ಅಪ್ಪಾಜಿ ಅಂದರೆ ರಾಜ್ಕುಮಾರ್ ಅವರು ನಿಮಗೆ ಮನುಷ್ಯರಿಗೆ ಏನು ಬೆಲೆ ಕೊಡಬೇಕು ಅನ್ನೋದು ಹೇಳ್ಕೊಟ್ಟವ್ರೆ, ನಿಜವಾಗ್ಲೂ ಅದಕ್ಕೆ ನಾವು ಹ್ಯಾಂಡ್ಸ್ ಆಫ್ ಹೇಳಬೇಕು ಅಂತ ನಾನು ಡೈರೆಕ್ಟಾಗಿ ಹೇಳ್ತಾ ಇರ್ತೀನಿ ಅಪ್ಪು ಸರ್ ಆಗಿರ್ಬೋದು ಶಿವಣ್ಣಿಗೆ. ಓಕೆ, ಸೊ ಆ್ಯಕ್ಚುಲಿ ನಿಮ್ಮ ಗೂಗಲ್ ಸರ್ಚಲ್ಲಿ ನಿಮ್ಮ ಬಗ್ಗೆ ಹುಡುಕ್ತಾ ಹೋದಾಗ ಒಂದಷ್ಟು ಜನ ನಿಮ್ಮ ಬಗ್ಗೆ ಸರ್ಚ್ ಮಾಡಿರೋದು ಗೂಗಲಲ್ಲಿ ಏನು ಅಂತ ಅಂದರೆ ರವಿ ವರ್ಮಾ ಅವರ ಮಗನ ಹೆಸರು. ನಾನೇನು ಹೇಳೋದೇ ಬೇಕಾಗಿಲ್ಲ, ಅದೇ ಯಾಕೆ ಎಲ್ಲರೂ ಗೊತ್ತಿಲ್ಲ ದರ್ಶನ್ ಅಂತ ಇಟ್ಟಿರೋದು ಏಂತಿಕೆ ಅಂತಂದರೆ, ಅವತ್ತೊಂದು ದಿವಸ ನಾನು 2 ವರ್ಷ ನನಗೆ ಕೆಲಸ ಇಲ್ಲದೆ ಇದ್ದಾಗ ನನ್ನನ್ನು ಕರೆದು ಕೆಲಸ ಕೊಟ್ಟಂಥ ವ್ಯಕ್ತಿ. ಬಟ್ ಇವತ್ತಿನ ದಿವಸ ವಾಟ್ ಎವರ್ ನಾನು ಏನೇ ಮಾಡಿರ್ಬೋದು, ಏನೇ ಒಂದು ಪೊಸಿಷನ್ ಬಂದಿರ್ಬೋದು, ನಾನು ತುಂಬ ಒಂದು ಇವತ್ತಿನ ದಿವಸ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡೋದು 2 ವ್ಯಕ್ತಿ, ಒಬ್ಬರಲ್ಲ 2 ವ್ಯಕ್ತಿ, ಒಂದು ದರ್ಶನ್, ಎರಡನೇದು ನಾನು ಇಷ್ಟೊಂದು ಓಪನ್ ಆಗಿ ಬಾಲಿವುಡ್ಗೆಲ್ಲ ಎಂಟ್ರಿ ಆಗಿರೋದಂದರೆ ನಮ್ಮ ಪ್ರಭುದೇವ ಅವರು.
ಅದರಲ್ಲಿ ನಾನು ದರ್ಶನ್ಗೆ ಎಂತಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅವತ್ತು ದಿವಸ ನನಗೆ 2 ವರ್ಷ ಏನು ಕೆಲಸ ಇಲ್ಲದ ಕೆಲಸ ಕೊಟ್ಟರಲ್ಲ ಅವನ ಹೆಸರು ಅಂದ್ಬಿಟ್ಟು ಇಟ್ಟಿದ್ದು. ನಾನು ಏನಂತಂದರೆ ಇವತ್ತಿನ ದಿವಸ ನಾನು ಇರ್ತೀನಿ ಇಲ್ಲ ಸ್ಟಂಟಲ್ಲಿ ಹೋಗ್ಬಿಡ್ತೀನಿ ಅದು ಏನಾಗ್ಬೋದು ಅಕಸ್ಮಾತ್ ನಾನು ನಾಳೆ ಸೋಬಿಟ್ರು ಆ ವ್ಯಕ್ತಿ ಹೆಸರು ಮನೇಲಿ ಓಡಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಹೆಸರು ಇಟ್ಟಿರೋದು. ಓಕೆ ನೈಸ್. ರವಿ ವರ್ಮಾ ಅವರ ಮನೆ ಅಡ್ರೆಸ್? ಮನೆ ಅಡ್ರೆಸ್ ಗಿರಿನಗರ. ರವಿ ವರ್ಮಾ ಅವ್ರ ಕಾಂಟ್ಯಾಕ್ಟ್ ನಂಬರ್? ಅಫ್ಕೋರ್ಸ್ ಎಲ್ರಿಗೂ ಗೊತ್ತೇ ಇದೆ, ವರ್ಲ್ಡ್ಗೆ ಗೊತ್ತದು. ಓಕೆ. ರವಿ ವರ್ಮಾ ಅವ್ರ ಫಸ್ಟ್ ಕ್ರಶ್? ಕ್ರಶ್ ಅನ್ನೋದೇನಿಲ್ಲ, ಅವಾಗಿತ್ತು ಮದುವೆ ಆಗೋಕ್ಕೂ ಮುಂಚೆ. ಅದೇ ಆ ಫಸ್ಟ್ ಕ್ರಶ್ ನೆಟ್ಗಲಪ್ಪ ಸರ್ಕಲ್ ಸಮಥಿಂಗ್ ಅಲ್ಲಿ ಅಷ್ಟೇ. ರವಿ ವರ್ಮಾ ಅವ್ರ ಏಜ್? ನನ್ನ ಏಜ್ 45. ರವಿ ವರ್ಮಾ ಅವರು ಸಿಂಗಿಂಗ್ ಮಾಡ್ತಾರಾ ಅಂತಾನು ಗೂಗಲ್ ಸರ್ಚ್ ಮಾಡಿದ್ದಾರೆ. ಇಲ್ಲ. ಒಂದು ಹಾಡು ಆಡ್ಬಿಡ್ಬೋದಲ್ಲ? ನಿಜವಾಗ್ಲೂ ಬರಲ್ಲ. ರವಿ ವರ್ಮಾ ಅಂಡ್ ದರ್ಶನ್ ಫ್ರೆಂಡ್ಶಿಪ್ ಅಂತಾನು ಹೊಡೆದಿದ್ದಾರೆ, ಗೂಗಲ್ ಟೈಪ್ ಮಾಡಿದ್ದಾರೆ, ಹೆಂಗೆ ಅದು? ಅಫ್ಕೋರ್ಸ್ ಅದೇ ಫ್ರೆಂಡ್ಶಿಪ್ ನಾನು ಹೇಳಿದ್ನಲ್ಲ ನಿಮಗೆ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಏನಂತಂದ್ರೆ ನಾನು ಅವರು ಯಾವ ರೀತಿ ಅಂದರೆ ಅವಾಗಲೂ ಅವರು ಅಪ್ಕಮಿಂಗು ನಾವು ಅವಾಗ ಅಪ್ಕಮಿಂಗು ಜೊತೆಲಿ ಸೇರಿ ಕೆಲಸ ಮಾಡಬೇಕಂತಂದ್ರೆ ನೀವು ನಂಬಲ್ಲ, ಅವ್ರು ಲೈಟ್ ಮ್ಯಾನ್ ಆಗಿದ್ದಾಗ ನಾವು ಫೈಟರ್ ಆಗಿದ್ವಿ. ಆ ಥರ ಅವಾಗಿಂದನೇ ನೋಡ್ಕೊಂಡು ಬಂದು 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 ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೇ ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ ಗೊತ್ತರ, ಆ ರೀತಿ ಬೆಳೆದಂಥ ಒಂದು ಫ್ರೆಂಡ್ಶಿಪ್ ಅದು. ರವಿ ವರ್ಮಾ ಅವರ ರೀಸೆಂಟ್ ವಿಡಿಯೋ, ವೈರಲ್ ವಿಡಿಯೋ ಅಂತ ಹೊಡೆದಿದ್ದಾರೆ, ಯಾವುದು ನಿಮ್ಮ ರೀಸೆಂಟ್ ವೈರಲ್ ವಿಡಿಯೋ? ನೇಗಿಲ ಯೋಗ್ಯ. ಟೈಮ್ ಸಿಕ್ಕಿದಾಗ ವರ್ಕ್ ಮಾಡ್ತಾ ಇರ್ತೀನಿ ಅಷ್ಟೇ. ನಂಗೆ ತುಂಬ ಇಷ್ಟ ನಿಜವಾಗ್ಲು, ವಿಲೇಜಲ್ಲಿ ಬಂದು ಕೆಲಸ ಮಾಡಬೇಕು ಅಂತಂದರೆ ತುಂಬ ಇಷ್ಟ. ಈಗಲೆಲ್ಲ ಇದೇ ಊರಲ್ಲೇ ಇವಾಗ ನಾನೇನು ನೇಗಿಲು ಹಿಡ್ಕೊಂಡು ಇವತ್ತಿನ ಸಹ ಏನೋ ಒಂದು ತೋಟ ಮಾಡಿದ್ದೀನಿ. ಅಲ್ಲೇ ನಮ್ಮ ಸಿಸ್ಟರ್ ಕೊಟ್ಟಾಗ ಅವ್ರದ್ದೊಂದು ಹಳೇ ಕಾಲದ ಜಮೀನು ಇತ್ತು, ನೀವು ನಮ್ಮಲ್ಲಿ ಇದೆಲ್ಲ ರೋಡೇ ಇರಲಿಲ್ಲ. ಅವಾಗ ನಡ್ಕೊಂಡು ಬಂದು ಅಷ್ಟು ದೂರ ಬಂದು ಇಲ್ಲೆಲ್ಲ ಕಬ್ಬು ನೆಡಬೇಕಾದ್ರೆ ಈ ಕೂಳೆ ಅಂತ ಬರುತ್ತೆ, ಆ ಕೂಳೆಗಳನ್ನೆಲ್ಲ ಕಿತ್ತಾಕಿ ಕಬ್ಬು ನೆಡೋದಕ್ಕೆ ಕಬ್ಬನ್ನೆಲ್ಲ ನೆಟ್ಕೊಂಡು ಆ ಥರದ್ದೆಲ್ಲ ಅವಾಗಿಂದ ನಾನು ಕೆಲಸ ಮಾಡ್ಕೊಂಡು ಬಂದಂಥವ್ರು. ಬಟ್ ಇವತ್ತಿನ ದಿವಸ ನಾನೇನು ನೇಗಿಲು ಹಿಡ್ಕೊಂಡು ಏನೇನು ಕೆಲಸ ಮಾಡ್ತೀನಿಲ್ಲ. ಅಫ್ಕೋರ್ಸ್ ಇದು ನಮ್ಮ ಸಿಸ್ಟರ್ ಅವರು ಚೆನ್ನಪ್ಪ ಅಂತಿದ್ದಾರೆ, ನಮ್ಮ ಬಾವ ಅವರು, ಅವರು ಇದರಿಂದನೇ ಇವತ್ತಿನ ದಿವಸ ಇಷ್ಟೆಲ್ಲ ನಾನು ಮಾಡಿಕೊಂಡು ಒಂದು ಇರೋದಿಲ್ಲ. ಸೊ ರವಿ ವರ್ಮಾ ಅವ್ರಿಗೆ ದರ್ಶನ್ ಬಗ್ಗೆ ಗೊತ್ತಿರೋ ಒಂದು ಸೀಕ್ರೆಟ್ ಅಂತಲೂ ಟೈಪ್ ಆಗಿದೆ, ಸೊ ಯಾವುದದು? ಇವಾಗ ನೀವು ಅದೇ ಅಂದ್ಕೊಂಡಿರೋದು, ಇವಾಗ ನಾನೇ ನನ್ನ ಏಂತಿಕ್ಕೆ ಎಲ್ಲರೂ ನನ್ನ ಬೈತಾರೆ ಅಂತಂದರೆ ನನ್ನ ಕೆಲಸ ಮುಗಿದ್ಮೇಲೆ ಯಾರ ಹತ್ರ ನಾನು ಕಾಂಟ್ಯಾಕ್ಟ್ ಇಟ್ಕೊಳ್ಳಲ್ಲ, ಸೀದಾ ನಾನಾಯಿತು ನನ್ನ ಮನೆ ಆಯಿತು ಇಲ್ಲ ನಾನಾಯಿತು ನನ್ನ ಆಫೀಸ್ ಆಯಿತು ಅಷ್ಟೇ. ನಾನು ಯಾವುದೇ ಒಂದು ಪಾರ್ಟಿಗೆ ನಾನು ಹೋಗಲ್ಲ, ಯಾವುದೇ ಒಂದು ಇದಕ್ಕೆ ನಾನು ಅಟೆಂಡ್ ಮಾಡ್ಕೋಗಲ್ಲ. ಯಾವುದಾದ್ರು ಫಂಕ್ಷನ್ ಅವಾರ್ಡ್ ಫಂಕ್ಷನ್ಗಳಿದ್ದರೆ ಮಾತ್ರ ಜಸ್ಟ್ ಹೋಗ್ತೀನಿ, ವಿಸಿಟ್ ಕೊಡ್ತೀನಿ, ಬರ್ತೀನಿ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಇನ್ನು ಅವ್ರ ಸೀಕ್ರೆಟ್ ಅವ್ರದ್ದು ಇದು ಎಲ್ಲ ಅವ್ರವ್ರ ಪರ್ಸ್ನಲ್, ನಾನು ಯಾರ್ದು ಏನು ಕೇಳೋಕ್ಕೋಗಲ್ಲ. ಬಟ್ ಒಂದೇ ಅವ್ರ ಸೀಕ್ರೆಟ್ ಏನಂತಂದರೆ ಅವ್ರು ಈ ಕೈಲಿ ಮಾಡಿದ ಕೆಲಸ ಈ ಕೈಗೆ ಗೊತ್ತಾಗಲ್ಲ ಅಷ್ಟೆ. ಸೊ ನಂದು ಒಂದು ಪರ್ಸನಲ್ ಕ್ವೆಶನ್ ಏನು ಅಂತಂದ್ರೆ, ಈಗ ಅಫ್ಕೋರ್ಸ್ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ನೀವು ಸ್ಟಂಟ್ ಹೇಳ್ಕೊಟ್ಟಿದ್ದೀರಾ, ಸೊ ಹೀರೋಯಿನ್ಗಳಿಗೆ ಸ್ಟಂಟ್ ಹೇಳ್ಕೊಡೋವಾಗ ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಾ ನೀವು? ಆ ಥರ ಅಂತೇನಿಲ್ಲ, ಬಿಕಾಸ್ ಆಫ್ ಇವಾಗ ಏನಂತಂದ್ರೆ ಇವಾಗ ಮಾಲಾಶ್ರೀ ಮೇಡಮ್ದೇ ಆ್ಯಕ್ಷನ್ ಮಾಡಿದ್ವಿ. ಈಗ ಆ್ಯಕ್ಷನ್ ಮಾಡಿದಾಗ ಏನಂತಂದ್ರೆ ವೀರ ಅಂತ ಒಂದು ಸಿನಿಮಾ ಮಾಡೋಕ್ಕಂದ್ರೆ ಅಫ್ಕೋರ್ಸ್ ಏನಂತಂದರೆ ಅಟ್ಲೀಸ್ಟ್ ಇವಾಗ ರವಿ ವರ್ಮ ಒಂದು ಲೇಡೀಸ್ನ ಹೆಂಗೆ ಮಾಡ್ತಾರೆ ಅಂದು ಅಲ್ಲೇ ಗೊತ್ತಿಲ್ಲದಂಗೆ ಒಂದು ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಅದನ್ನು ನಾನು ಎಷ್ಟು ಕಾಪಾಡ್ಬೋದು ಅನ್ನೋದು ಒಂದು ಪ್ರಯತ್ನ ಪಡ್ತೀನಿ, ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಇದರಲ್ಲಿ, ಅಷ್ಟೇ ಇನ್ನೇನು. ಸೊ ಇವಾಗ ಹೀರೋಗಳಿಗೆ ಹೆಂಗೆ ಸ್ಟಂಟ್ ಹೇಳ್ಕೊಡ್ಬೋದು, ಹೀರೋಯಿನ್ಸ್ಗೂ ಅಷ್ಟೇ ಈಸಿ? ಸೇಮ್ ಸೇಮ್, ಏನು ಕಷ್ಟ ಟಫ್ ಅಂತ ಏನು ಇಲ್ಲ, ಥರದ್ದು ಯಾವುದು ಇಲ್ಲ. ಎಕ್ಸಾಂಪಲ್ ಜಯಪ್ರದಾ ಮೇಡಮ್ ಅವ್ರಿಗೆ ಕುದುರೆನೇ ಓಡಿಸೋಕೆ ಬರ್ತಿರಲಿಲ್ಲ ಅವಾಗ, ಸಂಗೊಳ್ಳಿ ರಾಯಣ್ಣ ಟೈಮ್ ಅವ್ರ ಕೈಲಿ ಕುದುರೆ ಓಡಿಸ್ದಂಗೆ ಮಾಡಿದ್ದೀವಿ, ಕುದುರೆಯಿಂದ ಜಂಪ್ ಮಾಡೋ ತೆಗ್ದಿದ್ದೀವಿ, ಮತ್ತು ಅವ್ರ ಕತ್ತಿ ವರ್ಷ ಫೈಟ್ ಮಾಡೋ ತೆಗ್ದಿದ್ದೀವಿ. ಬಿಕಾಸ್ ಏನಂತಂದರೆ ಇವಾಗ ಏನು ಬರುತ್ತೆ ಅದನ್ನಿಟ್ಕೊಂಡು ಯಾವ ರೀತಿ ಟೆಕ್ನಿಕಲಾಗಿ ಆಟ ಆಡ್ಬೋದು ಅನ್ನೋದೊಂದು ಫೀಲ್ ಅಷ್ಟೇ ಇನ್ನೇನು. ಓಕೆ, ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ರಿ. ಸೊ ಹೇಗೆ ಅನಿಸ್ತು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಿ? ನಿಜವಾಗ್ಲೂ ಖುಷಿ ಆಯಿತು. ಒಂದೇ ಹೇಳೋದು, ಈ ಕೊರೋನಾ ಓಡಿಸ್ಬೇಕು ಅಂತಂದರೆ ದಯವಿಟ್ಟು ಮನೇಲಿರಿ, ಆದಷ್ಟು ಸೇಫ್ ಆಗಿರಿ, ವ್ಯಾಕ್ಸಿನ್ಗಳು ಹಾಕ್ಕೊಳ್ಳಿ, ಯಾವುದಾದ್ರು ಸಿಕ್ಕಲಿ, ರಷ್ಯಾದವ್ರು ಕಂಡುಹಿಡಿದ್ರು, ಯಾವುದೋ ಕೋವ್ಯಾಕ್ಸಿನು ಕೋಶೀಲ್ಡು ಯಾವುದು ವೇಟ್ ಮಾಡಬೇಡಿ. ನಿಮ್ಗೆ ಯಾವುದು ಬೇಕು ಅನಿಸುತ್ತೆ, ನಿಮ್ಗೆ ಯಾವ್ದು ಅವತ್ತು ಸಹ ಅವೈಲೇಬಲ್ ಇದೆ ಅದನ್ನು ತೊಗೊಂಡು ಆರಾಮಾಗಿರಿ, ಸೇಫ್ ಆಗಿರಿ. ಫಸ್ಟು ನೀವು ನಿಮ್ಮ ಮನೆ ಚೆನ್ನಾಗಿರಲಿ, ಅದಾದಮೇಲೆ ನಿಮ್ಮ ಏರಿಯಾ ಚೆನ್ನಾಗಿರಲಿ, ಅದಾದಮೇಲೆ ನಿಮ್ಮ ಊರು ಚೆನ್ನಾಗಿರಲಿ, ಅದಾದಮೇಲೆ ನಮ್ಮ ದೇಶದ ಬಗ್ಗೆ. ಅಂದರೆ ಏಂತಿಕೆ ಅಂತಂದರೆ ಫಸ್ಟು ದೇಶ ಅಂತ ಅಂದಾಗ ಫಸ್ಟು ನನ್ನ ಮನೇಲಿ ನೀನು ಕರೆಕ್ಟಾಗಿರಿ, ಯಾಕಂದರೆ ನೀವು ಅಕ್ಕಪಕ್ಕ ಇರೋ ರೆಸ್ಪೆಕ್ಟ್ ಕೊಟ್ಕೊಂಡು ಏನು ಅಂದಿರ್ತೀರ ಅದು ಆಟೋಮೆಟಿಕಾಗಿ ದೇಶಕ್ಕೂ ಖಂಡಿತ ಅದು ಕೃತಜ್ಞತೆ ಸಲ್ಲೆ ಸಲ್ಲುತ್ತೆ. ಎಲ್ರಿಗೂ ಒಂದೇ ಹೇಳೋದು, ಫಸ್ಟು ಮಾನವೀಯತೆಯಿಂದ ಇರ್ರಿ, ನಾವು ಅದನ್ನು ಹೇಳೋಣ. ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ, ಕರೋನಾಯಿಂದ ಆದಷ್ಟು ಬೇಗ ಎಲ್ಲರೂ ಮುಕ್ತಿ ಸಿಗಲಿ ಅಂತ ಭಗವಂತನ ಹತ್ರ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಎಲ್ಲ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗೂ ಬೇಗ ಈ ಕೊರೋನಾ ಹೋಗಿ ನಿಮ್ಮೆಲ್ಲ ಪ್ರಾಜೆಕ್ಟ್ಸ್ ಸಕ್ಸಸ್ ಆಗಲಿ, 100 ಡೇಸ್ ಹಿಟ್ ಆಗಲಿ ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಇಷ್ಟೊತ್ತು ರವಿ ವರ್ಮಾ ಅವರ ಮಾತು, ಒಂದಷ್ಟು ಅವರ ಒಂದು ಪರ್ಸ್ನಲ್ ವಿಚಾರಗಳಾಗಿರ್ಬೋದು ಒಂದಷ್ಟು ಹೆಕ್ಕಿ ತೆಗೆಯುವ ಪ್ರಯತ್ನ ಮಾಡಿದ್ದೀವಿ. ಮತ್ತೆ ನಾನು ನಿಮ್ಮ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೊಬ್ಬ ಸೆಲೆಬ್ರಿಟಿಯೊಂದಿಗೆ ಭೇಟಿ ಆಗ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಪ್ಲಸ್ ನ್ಯೂಸ್ ಕನ್ನಡ.